ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಈಗ ಪ್ರತಿಯೊಬ್ಬರು ಇನ್ನು ಈಗ ಏನು ನಾವು 120 ಜನ ಇದ್ದೀವಿ, ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆ ಇರುತ್ತೆ, ಅದೇ ತಪ್ಪು ಅಂತ ಹೇಳೋಕ್ಕಾಗೋದಿಲ್ಲ. ಈಗ ತಪ್ಪು ಅಂತ ಅದು ಹೇಳೋಕ್ಕಾಗೋದಿಲ್ಲ. ಪ್ರತಿಯೊಬ್ಬರು ನಮ್ಮ ಬಿ ಜೆ ಪಿ ಶಾಸಕರಿಗೆ ನಾನು ಮಿನಿಸ್ಟರ್ ಆಗಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರು ಆಸೆ ಇರುತ್ತೆ. ಇಲ್ಲ ಎಲ್ಲ ತಟಸ್ಥ ಆಗಿದೆಯಲ್ಲ, ನಮ್ಮಿದು ಎಲ್ಲೂ ಬಂದಿಲ್ವಲ್ಲ. ನಾನೇ ಹಿಂದೆ ಹೇಳಿದ್ದೆ, ಯಾವ ಖಾತೆ ಕೊಟ್ಟರು ಅದು ನಿರ್ವಹಣೆ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಇವತ್ತೇನು ಮುಖ್ಯಮಂತ್ರಿಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಹಳೆ ಖಾತೆಯನ್ನು ಕೊಟ್ಟಿದ್ರೆ ಅದ್ರಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನಮ್ಮ ಮಿತ್ರ ಮಂಡಳಿದ ಏನೂ ಸಮಸ್ಯೆ ಇಲ್ಲ, ಏನಾದರೂ ಇದ್ರೆ ಕುಳಿತ್ಕೊಂಡು ಮಾತಾಡ್ತೀವಿ. ಆ ಮಿತ್ರ ಮಂಡಳಿ ಪ್ರಶ್ನೆ ಇಲ್ಲ, ನಾವೆಲ್ಲ ಬಂದಿರತಕ್ಕಂಥವ್ರು ಬಿ ಜೆ ಪಿ ಸದಸ್ಯರು, 2 ವರ್ಷಕ್ಕಿಂತ ಜಾಸ್ತಿ ಆಗಿದೆ ನಾವು ಬಿ ಜೆ ಪಿ ಸದಸ್ಯರಾಗಿ. ಬಿ ಜೆ ಪಿ ಪಕ್ಷದ ಚಿಹ್ನೆಯಿಂದ ಗೆದ್ದಿದ್ದೀವಿ, ಗೆದ್ದಿದ್ದೀವಿ ಆ ಪಕ್ಷದಲ್ಲೇ ನಾವು ಇರ್ತೀವಿ. ಇದನ್ನು ಏನು ಕೆಲಸ ಕೊಟ್ಟರು ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಇಲ್ಲ, ಏನೇ ಇದ್ರು ಏನೇ ಇದ್ರು ಬಿ ಜೆ ಪಿ ಒಂದು ರಾಷ್ಟ್ರೀಯ ದೊಡ್ಡ ಪಕ್ಷ, ಅದಕ್ಕೆ ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಗೌರವ ಇದೆ. ನಾವು ಕುಳಿತ್ಕೊಂಡು ಆ ಸಮಸ್ಯೆನ ಬಗೆಹರಿಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೇವೆ. ನಮಗೊಂದು ಹೈಕಮಾಂಡ್ ಇದೆ, ರಾಜ್ಯದಲ್ಲಿ ಪಕ್ಷದ ಅಧ್ಯಕ್ಷರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಏನೇ ಸಮಸ್ಯೆ ಬಂದರೂ ಬಗೆಹರಿಸ್ಕೊಂತೀವಿ. ಆಮೇಲೆ ಈ ಸರ್ಕಾರ ಸಂಪೂರ್ಣವಾಗಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಸಂಪೂರ್ಣವಾದ ಇನ್ನೇನು 21-22 ತಿಂಗಳಿದೆ, ಅವಧಿಯನ್ನು ಪೂರೈಸ್ತದೆ. ಮುಂದೆನೂ ಸಹ ಬಿ ಜೆ ಪಿನೇ ರಾಜ್ಯದಲ್ಲಿ ಆಡಳಿತಕ್ಕೆ ಬರ್ತಕ್ಕಂಥದ್ದು.